आरमे काटगारो कण केता हरीश मंगलूर मत हरी बेंगलूर मोदलवर्गे दिनेश बेग बर आकाश अलवर निल पंद आड़ ना रिसल्ट नोड़ी भविष्य इधन सूचने कूड़ा है हंपेर ग्रीन सिग्नल मोदलवर मोदल चंडी धीराज अलवर हरी सदा चेंडो बहुत शुद्धक मोदल चेंडल विकेट हारिसुवंत प्रयत्न धीराज अलेवर माडिद्रु इल्ली यशस्सु पड्कोळ्ता इदे मोदल विकेट पतन हरी बैक टू पवेलियन मोदल चेंडल बिरुसिन अड्ड होडेतवन दाखलिसुव प्रयत्न हरी माडिद्रु धीराज अलेवर एसेत कॉट एंड बोल्ड रूपदल्लि मोदल विकेट पतनवन्नु कंडुकोळ्ता इदे इतना होसदाणी सेर्पड़े रक्षित नंदे अंकण प्रवेश वो नाटकार संगम जय शिवाजी क्रिकेटर्स तट आड़ता है लीग कम नॉकआउट निन्ने एंटू तंडगळु ग्राउंड अन्नु कंडित्तु इवत्तु कूड एंटू तंड अदेव तंड यशस्सन्नु पड्कोळ्तारे काद नोडबेकागिदे शून्यक्के बंदु धीराज सत चेंडु तन्मूलकवागि फ्लाट सिक्सर आरोटगळ सेर्पडे रक्षित नंदळिके मोदल सिक्सर अन्नु दाखलिसिदरु मोदल चेंडल्लि विकेट अन्नु पड्कोळ्ळद धीराज इवाग स्वल्प शार्ट आगि बिद्द चेंडन्नु इस्ता इद्दारे पर्फेक्ट टाइमिंग शॉट रक्षित दाखले मुखांतर मोदल सिक्सर कूड़ा दाखलाते का संगम मत आर के बंद मत मूरने बारी रिवर्स शॉट प्रयत्न दाड़न सवरता है शुद्ध क्षेत्र रक्षण 30 यार्ड सर्कल भागल मोदल पवर् प्ले जारिया कंकोलता है कूड़ा एर मंदिर आटगार 30 यार्ड सर्कल हर भागल कायकोन पवर् प्ले हत ओवर अदेस्ट दाखल नोड़े मत स्ट्रईक रोटेटन तरी मंगलूर स्ट्रईक पड़कोता नम टूर्नमेंट आगमें नम हम आटगार पीसी प्रशांत अण्डनवर आगम आत्मीय स्वागत बयसा दी मार्च मूरने बारे सन्निधि ट्रोफी नडसतक हम संस्थे कूड़ा सदस्य आगम आत्मीय स्वागत कुंदापुर ट्रोफी परवा सलता है लास्ट वन एर डाट बल धीराज दाखल मत प्रयत्न बहुत ग्राउंड शॉट अंतिम हम ग्राउंड स्वल्प मटिगे समस्या को ओट पूरे मूल मोदल ओवर न मुक्त बढ़िया त ಒಂಬತ್ತಕ್ಕೆ ಒಂದು ಹುದ್ದರಿ ಆಗತದಲ್ಲಿ ಹಾಗೆ ಹೆಮ್ಮಾಡಿ ರಾಘವೇಂದ್ರ ಕುಲಾಲ್ ಅವರು ನಮ್ಮ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ಳತಾ ಇದ್ದೇವೆ ಅವರಿಗೆ ನಮ್ಮ ಕುಂದಾಪುರ ಟ್ರೋಫಿಯ ಪರವಾಗಿ ಆದರದ ಆದರಣೀಯ ಸ್ವಾಗತನ ಬಯಸಿಕೊಳ್ಳತಾ ಇದ್ದೇವೆ newcell.com ಅರ್ಪಿಸುವಂತ ಒಂದು ಯಶಸ್ವಿ ಪಂದ್ಯಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳತಾ ಇದ್ದೇವೆ
ಎರಡನೇ ಊರಿಗಾಗಿ ವಿತೇಶನನ್ನು ಪರಿಚಯ ಮಾಡ್ತಾ ಇದ್ದಾರೆ. ಹೆಮ್ಮಾಡಿ ಪರಿಸರದ ಬಹಳಷ್ಟು ಯಶಸ್ವಿ ಪಂದ್ಯಾಟಗಳನ್ನು ನಡೆಸಿಕೊಟ್ಟಂತಹ ರಾಘವೇಂದ್ರ ಕುಲಾಲ್ ಅವರು, ಇವಾಗಲೇ ಅವರೆಲ್ಲ ಮಿತ್ರರು ನಮ್ಮ ವೇದಿಕೆಗೆ ಅಲಂಕಾರಗೊಳ್ತಾ ಇದ್ದಾರೆ, ಅವರಿಗೆ ಮತ್ತೊಮ್ಮೆ ಆದರ ಸ್ವಾಗತ. ಬೈಸ ಇಲ್ಲಿ ಎರಡನೇ ಊರಿಗಾಗಿ ವಿತೇಶ, ಜೈ ಶಿವಾಜಿಯ ಪರವಾಗಿ ಬೇಸುವ ಪ್ರಯತ್ನ ನಿರೀಕ್ಷೆ ಮಾಡಿ ಹೊಡೆತಗಳು ಬರ್ತಾ ಇಲ್ಲ. ರಕ್ಷಿತ್ ಒಂದೋಟುಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಸನಕ್ಷೇತ್ರ ರಕ್ಷಕ ತಲ್ಪಾಡಿಗೆ ಸ್ಟ್ರೈಕ್ ರೊಟೇಟ್ ಅನ್ನ ಮಾಡಿ ಆಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ರಿಯಲ್ ಫೈಟರ್ ಹರಿ ಮೊದಲ ವಿಕೆಟ್ ಅನ್ನ ಒಪ್ಪಿಸುವ ಮುಖಾಂತರವಾಗಿ ಒಂದು ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ ಕೂಡ. ಈ ತರಬಾದೆ ಬಹಳ ಶುದ್ಧವಾದದ್ದು ಹೈ ಶಾಟ್ ಈ ಬಾರಿ ಕ್ಷೇತ್ರರಕ್ಷಕರ ಬೊಗಸೆ ಸೇರ್ತಾ ಇದೆ. ಬಾರಿ ಎರಡನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಒಂದೆಡೆ ಹರಿ ಕ್ಷಿಪ್ರಗತಿಯಲ್ಲಿ ಔಟ್ ಆದ ಬಳಿಕ ಇವಾಗ ಮತ್ತೊಂದು ಬಿಗು ಹೋರಾಡಿದ ಪಂದ್ಯಾಟದಲ್ಲಿ ಹರೀಶ್ ಮಂಗಳೂರು ವಿಕೆಟ್ ಕೂಡ ನೆಲಕ್ಕೆ ಉಳ್ತಾ ಇದೆ. ರಾಘವೇಂದ್ರ ಕುಲಾಲ್ ಅವರಿಗೆ ಅಕ್ಷಯ್ ಆಚಾರ್ಯ ಅವರು ಒಂದು ಸ್ಮರಣಿಕೆ ಮತ್ತು ಹೂವನ್ನು ಕೊಟ್ಟವರಿಗೆ ಗೌರವಿಸಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಭಾಗದ ಮತ್ತೋರ್ವ ಅತ್ಯುತ್ತಮ ಆಟಗಾರ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮ್ಮ ಸಂಸ್ಥೆ ಪರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಇತ್ತ ಹೊಸದಾಣಿಗನ ಸೇರ್ಪಡೆ ಆಶೀಶ್ ಶಾಲೆಯವರು ಮತ್ತೆ ವಿತೇಶ್ ಔಟ್ ರೇಜ್ ಆಗ್ತಾ ಇದೆ. ಸ್ಲಿಪ್ ಬಾಲಿ ಬಹಳ ಸುತ್ತಮ ಕ್ಷೇತ್ರ ಬಾರಿ ರನ್ ಔಟ್ ರೂಪದಲ್ಲಿ ಮತ್ತೆ ಹುದ್ದಾರಿ ಆಘಾತವನ್ನು ಕಂಡುಕೊಂಡ್ರು. ರಿಸ್ಕಿ ಸಿಂಗಲ್ ಓಟಗಳು ಇಲ್ಲಿ ಅಪಾಯಕಾರಿಯನ್ನು ತಂದುಕೊಡ್ತಾ ಇದೆ. ವಿಕೆಟ್ ಪತನ, ವಿಕೆಟ್ ನಂಬರ್ ಮೂರು ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಹಾಗೆ ಕೆಪಿ ಸತೀಶ್ ಅಣ್ಣನವರು ನಮ್ಮ ವೇದಿಕೆಯಲ್ಲಿರುವಂತ ಬಿಸಿ ಪ್ರಶಾಂತ್ ಅವರಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ರಿಕೆಟಿನ ಲೆಜೆಂಡರಿ ಆಟಗಾರರಾಗಿರ್ತಕ್ಕಂಥ ಕೆಪಿ ಸತೀಶ್ ಅವರು ವೇದಿಕೆ ಬರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಗುಡ್ ಆಫ್ಟರ್ನೂನ್. ಈತ ಮತ್ತೆ ಹೊಸದಾಣಿಗನ ಸೇರ್ಪಡೆ ಪವನ್ ಅಂಕನೋಳ ಭಾಗದಲ್ಲಿ ಬಹಳ ಸುತ್ತಮರಿತಿ ಒಂದು ಬೊವರ್ ಅನ್ನು ಸಂಘಟಿಸ್ತಾ ಇದೆ ಅಂಕನೋಳ ಭಾಗದಲ್ಲಿ ಜೈ ಶಿವಾಜಿ ಕ್ರಿಕೆಟರ್ಸಿನ ತಂಡ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ಊಟಗಳು ಬರ್ತಾ ಇಲ್ಲ. ಗೂಟದ ಹಿಂದೆ ಕಿರಣ್ ಮಟ್ಟು ಗೂಟ ರಕ್ಷಣೆ ಮಾಡಿದ್ರೆ ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ. ಲಾಸ್ಟ್ ಟು ಬಾಲ್ ಸಾರ್ ಬ್ಯಾನ್ ನಾವು ಇತರ ಮಧ್ಯೆ ಸದಾ ಚೆಂಡು ಔಟ್ ಸೈಡ್ ಲ್ಯಾಗ್ ಸ್ಟಾಂಪ್ ಅನ್ನೋ ಸೂಚನೆ ಬರ್ತಾ ಇದೆ. ವೈಡ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆಯೂ ಕೂಡ. ಪ್ರತಿ ಪಂದ್ಯಕ್ಕೂ ಟಾಸ್ಗಾಗಿ ಚಿನ್ನದ ಲೇಪನ ಇರುವ ನಾಣ್ಯವನ್ನು ಬಳಕೆ ಮಾಡಲಾಗ್ತಾ ಇದೆ. ಸರಣಿಶ್ರೇಷ್ಠ ಆಟಗಾರರಿಗೆ ಚಿನ್ನದ ಉಂಗುರವನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ ಕೂಡ. ಮತ್ತೆ ವಿತೇಶ್ ಮತ್ತೆ ಲೇಟ್ ಕಟ್ ಶಾಟ್ ಗಲಿ ಬಲಿ ಬಹಳ ಸುತ್ತಮುತ್ತ ಥ್ರೋ ಕೂಡ ಮಾಡಿದ್ರು, ಬ್ಯಾಕಪ್ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗ ಮತ್ತೆ ಒಂದು ಓಟಗಳ ಸೇರ್ಪಡೆ ಸಂಘ ಕ್ರಿಕೆಟ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 12 ಓಟಗಳು. ಹನ್ನೆರಡಕ್ಕೆ ಮೂರು ಅಮೂಲ್ಯ ಹುದ್ದಾರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಕೂಡ. ಸ್ಟ್ಯಾಪ್ ಔಟ್ ಮಾಡಿ ಹೊಡೆ ಪ್ರಯತ್ನ ಆಶೀಶ್ ನಾಡಿದಲ್ಲಿ ಬಿಗ್ ಬಿಗ್ ಸಿಕ್ಸರ್. ಆರು ಓಟಗಳ ಸೇರ್ಪಡೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತ ಮರ್ತಿ ಒಂದು ಫುಲ್ ಮಾಡುವ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ತಾ ಇದ್ರೆ ಇಲ್ಲಿ ಈ ಓವರಿನ ಅಂತಿಮ ಚೆಂಡಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 18 ಓಟಗಳು
ಸರಾಸರಿ ಒಂಬತ್ತರ ಆಟವನ್ನು ಆಡಿರತಕ್ಕಂತ ಸಂಗಮ್ ಕ್ರಿಕೆಟರ್ಸಿನ ತಂಡ. ಕ್ರಿಕೆಟಿನ ಲೆಜೆಂಡರಿ ಆಟಗಾರರು ಹಿರಿಯರು ಎಲ್ಲರೂ ಕೂಡ ವೇದಿಕೆಗೆ ಅಲಂಕಾರಗೊಳ್ತಾ ಇದ್ದಾರೆ. ಹೆಮ್ಮಾಡಿ ಪರಿಸರದ ಬಹುತೇಕ ಪಂದ್ಯಾಕೂಟದಲ್ಲಿ ಲೆಜೆಂಡರಿ ಆಟವನ್ನು ಆಡಿರತಕ್ಕಂಥ ರಾಘವೇಂದ್ರ ಕುಲಾಲ್ ಅವರು ಹಾಗೆ ಪಿ ಸಿ ಪ್ರಶಾಂತ್ ಅವರು ಇವರೆಲ್ಲರೂ ಕೂಡ ಈ ಪಂದ್ಯ ಆಡಿದ ವೀಕ್ಷಕರಾಗ್ತಾ ಇದ್ರವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕುಂದಾಪುರ ಟ್ರೋಫಿ ಪರವಾಗಿ ಆದರ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಇತ್ತ ಮೂರನೇ ಓವರ್ಗಾಗಿ ಅರ್ಜುನ್ ಕಾಂಚನನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು. ಮೊನ್ನಡೆದ ಕಾರ್ಕಳ ಪ್ರೀಮಿಯರ್ ಲೀಗ್ ಐವತ್ತ ಮೂರು ಊಟ ಹನ್ನೊಂದು ವಿಕೆಟ್ ಅನ್ನು ಪಡ್ಕೊಂಡು ಅತ್ಯುತ್ತಮ ಕ್ಷೇತ್ರರಕ್ಷಣೆ ಮಾಡಿದಂತಹ ಕಾಂಚನ್ ಇವಾಗ ಚೆಂಡನ್ನು ಹಿಡಿತಾ ಇದ್ದಾರೆ. ಉತ್ತಮ ರೀತಿಯ ಸೆತ್ತ ಸ್ವಲ್ಪ ತಿರುವು ಪಡ್ಕೊಳ್ತಾ ಇದೆ ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆಯು ಕೂಡ ಔಟ್ ಸೈಡ್ ಲೆಗ್ ಸ್ಟಂಪ್ ಅನ್ನೋ ಸೂಚನೆ ನಾಯಕರು ರಾಘು ಕಾಡು ನೀಡ್ತಾ ಇದ್ದಾರೆ. ಹತ್ತೊಂಬತ್ತು ಓಟಗಳು ಕುಂದಾಪುರ ಟ್ರೋಫಿ ಮತ್ತೆ ಮುಂದುವರಿಕೆ ಕೂಡ. ಈ ತರ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಲೆಫ್ಟಿ ಹೊಡೆತ ನೇರವಾಗಿ ರೋಡಿಗೆ ಬಡಿತಾ ಇದೆ. ಬರಿ ಸಿಕ್ಸರ್ ಆರು ಓಟಗಳ ಸೇರ್ಪಡೆ. ಈ ಒಂದು ಇನ್ನಿಂಗ್ಸಿನ ಮೂರನೆಯ ಸಿಕ್ಸರ್ ಕೂಡ ಇದಾಗ್ತಾ ಇದೆ. ಆರಂಭಿಕ ಓವರ್ನ ಎರಡನೇ ಚೆಂಡಲ್ಲಿ ಸಿಕ್ಸರ್ ಬಂದಿತ್ತು. ಎರಡನೇ ಓವರ್ ಅಂತಿಮ ಚೆಂಡಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಮೂರನೇ ಓವರ್ನ ಮೊದಲ ಚೆಂಡಲ್ಲಿ ವೈಡ್ ಬಾಲ್ ಇವಾಗ ಸಿಕ್ಸರ್ ದಾಖಲಾತಿನ ಕಾಣ್ತಾ ಇದೆ. ಉತ್ತಮ ರೀತಿಯ ಒಂದು ರಂಧಾಣನ ಕಂಡಂತ ತಂಡ ಕಾಲು ಶತಕ ಇಪ್ಪತ್ತೈದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಶಾರ್ಟ್ ಆಗಿದ್ದ ಚೆಂಡು ಮಿಡ್ ವಿಕೆಟ್ ನಲ್ಲಿ ಧೀರಾಜ್ ಸುಲಭದ ಕ್ಯಾಚ್ ಅನ್ನ ಇವಾಗ ಪಡ್ಕೊಂಡ್ರು. ಲೆಫ್ಟಿ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ ನಾಲ್ಕು ಸಂಗಮ್ ಕ್ರಿಕೆಟರ್ಸ್ ಕಳ್ಕೊಳ್ತಾ ಇದೆ ಇಪ್ಪತ್ತೈದಕ್ಕೆ ನಾಲ್ಕು. ಬಹಳಷ್ಟು ಮಂದಿ ಪ್ರೋತ್ಸಾಹಕರು ಟೂರ್ನಮೆಂಟ್ಗಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಸೀಮಾ ರೇಖೆ ಹೊರಭಾಗದಲ್ಲಿರುವಂತಹ ಎಲ್ಲ ಬ್ಯಾನರ್ ಜೊತೆಗಾಗಿ ಅವರ ಹೆಸರು ರಾರಾಜಿಸ್ತಾ ಇದೆ. ಕ್ರಿಕ್ಸೆ ಮುಖಾಂತರವಾಗಿ ಟೂರ್ನಮೆಂಟ್ನ ನೇರ ಪ್ರಸಾರವಾಗ್ತಾ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಿತ್ರರಿಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಇತ್ತ ಹೊಸದಾಡಿಗರ ಸೇರ್ಪಡೆ ಹೇಮಂತ ಹೇಮಂತ್ ಆಚಾರ್ಯ ಅಂಕಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಆಟ ಬಹಳಷ್ಟು ಉತ್ತಮ ಕ್ಷೇತ್ರರಕ್ಷಣೆ. ರನ್ಔಟ್ಗೆ ಅವಕಾಶಗಳಿತ್ತು. ನೇರ ಗುರಿ ಆಗಿದ್ರೆ ಅದೇ ವೇಗದಲ್ಲಿ ಹೇಮಂತ ಪೇವಿಲಿಯನ್ ಯಾದಿಯನ್ನು ತುಳಿಯುವಂತ ಪ್ರಯತ್ನಗಳು ನಡೀತಾ ಇಲ್ಲ. ನಿಟ್ಟಲ್ಲಿ ರಿಸ್ಕಿ ಸಿಂಗಲ್ ಓಟ್ಗಳು ಇಪ್ಪತ್ತಾರಕ್ಕೆ ತಲುಪ್ತಾ ಇದೆ. ಸಂತೆಕಟ್ಟೆ ಪರಿಸರದ ಆಟಗಾರ ಹೇಮಂತ ಒಂದೆಡೆದ್ರೆ ಆಶೀಶ್ ಇನ್ನೊಂದೆಡೆಯಲ್ಲಿ ಬಹಳಷ್ಟು ಮಾಡಿದ ಒಂದು ಕವರ್ ಹೊಡೆತ ಒಂದು ಓಟಗಳ ಪೂರೈಕೆಯು ಕೂಡ. ಆಶೀಶ್ ಒಂದೆಡೆ ಹೇಮಂತ್ ಇನ್ನೊಂದೆಡೆಯಲ್ಲಿ ಲಾಸ್ಟ್ ಟು ಬಾಲ್ಸ್ ಆರ್ ರಿಮೈನ್. ಈ ಓವರ್ನಲ್ಲಿ ಎಂಟು ಒಂಬತ್ತು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಕ್ಲಾಸಿಕ್ ಹೊಡೆತ ಸ್ಟೈಲಿಶ್ ಹೊಡೆತ ಕೂಡ. ಲಾಂಗ್ ಆಫ್ನಲ್ಲಿ ಕಿರಾಟ್ ಮಟ್ಟು ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಒಂದು ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಜೈ ಶಿವಾಜಿಯ ವಿರುದ್ಧವಾಗಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಕವರ್ಸ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಸ್ಟ್ರೈಕ್ ಆಶೀಸ್ ಪಡ್ಕೊಳ್ತಾ ಇದ್ದಾರೆ. ಹಂತದಲ್ಲಿ ಮೂರು ಓವರ್ ಅರ್ಥಾತ್ ಹದಿನೆಂಟು ಚೆಂಡುಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ ಇಪ್ಪತ್ತ ಒಂಬತ್ತು ಓಟವನ್ನು ದಾಖಲಿಸ್ತಾ ಇದೆ.
ಮೊದಲ ಪ್ರಶಸ್ತಿ 1,00,000 ರೂಪಾಯಿಗಳ ಜೊತೆ ಒಂದು ಕುಂದಾಪುರ ಟ್ರೋಫಿಯನ್ನು ಪಡ್ಕೊಳ್ತಾರೆ ಈ ಒಂದು ಪಂದ್ಯಾಕೂಟದಲ್ಲಿ ರನ್ನರ್ಸ್ ಅಪ್ ಟ್ರೋಫಿ 50,000 ರೂಪಾಯಿ ಇರುತ್ತೆ ಟ್ರೋಫಿ ಜೊತೆಗಾಗಿ ಟೂರ್ನಮೆಂಟ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಸೆಮಿಫೈನಲ್ ಸೋತ ತಂಡಗಳಿಗೆ 10,000 ಕೊಟ್ಟು ಗೌರವಿಸ್ತಾ ಇದೆ ಬೆಸ್ಟ್ ಬ್ಯಾಟ್ಸ್ಮನ್ ಬೆಸ್ಟ್ ಬೌಲರ್ ಅತ್ಯುತ್ತಮ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗ್ತಾ ಇದೆ ಕೂಡ ಕ್ರಿಕೆಟಿನ ಲೆಕ್ಕಾಚಾರನ ಕಂಡ್ರೆ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ರಂಗದಲ್ಲಿ ತೋರು ಬೆರಳಿಗೆ ಉಂಗುರವನ್ನು ತೊಡಿಸಿಕೊಂಡಂತ ಆಟಗಾರಿದ್ರೆ ಅದು ಪ್ರಶಾಂತ್ ಪಿಸಿ ಪಡುಕೆರೆ ವೇದಿಕೆಯಲ್ಲಿದ್ದಾರೆ ಇಲ್ಲಿ ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ಉಂಗುರವನ್ನು ಕೊಟ್ಟು ಗೌರವಿಸಲಾಗುತ್ತೆ ಅವರು ಎರಡು ಚೈನ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಉಂಗುರ ಮೋಸ್ಟ್ಲಿ ಅದಕ್ಕೆ ಹೋಗಿರುತ್ತೆ ಅಂತ ಕಾಣುತ್ತೆ ಆ ನಿಟ್ಟಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ ಔಟ್ ಸ್ವಿಂಗ್ ಮಾದರಿ ಎಸೆತ ತನ್ಮೂಲಕವಾಗಿ ಕಾಟ್ ಬಿಹೈಂಡ್ ಈ ಬಾರಿ ಹುದ್ದಾರಿ ಆಘಾತವನ್ನು ಕಂಡುಕೊಂಡ್ರು ಹೇಮಂತ ಬ್ಯಾಕ್ ಟು ಫೆವಿಲಿಯನ್ ಸ್ಕೋರ್ 30 5 ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ಕ್ರಿಕ್ಸೆ ಮುಖಾಂತರವಾಗಿ ಟೂರ್ನಮೆಂಟ್ನ ನೇರ ಪ್ರಸಾರ ಕೂಡ ಅಫಿಷಿಯಲ್ಸ್ ಅಂಪೈರ್ಸ್ಗಳು ಸ್ವರೂಪ್ ತೀರ್ಥಹಳ್ಳಿ ರಾಘು ಕಾಡೂರು ದಿನೇಶ್ ಆಚಾರ್ಯ ಬೈಕ್ ಕಂಪಾಡಿ ಮಂಜು ತೀರ್ಥಹಳ್ಳಿ ಅವರೆಲ್ಲರೂ ಕೂಡ ಅಫಿಷಿಯಲ್ಸ್ ಅಂಪೈರ್ಸ್ಗಳು ನಮ್ಮ ಜೊತೆ ಕಾಯಕವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಹಾಗೆ ನಮ್ಮ ಕ್ರಿಕೆಟಿನ ಹಿರಿಯ ವೀಕ್ಷಕವನ್ನಾಗಿರ್ತಕ್ಕಂಥ ವಿನಯ್ ಅಣ್ಣನವರು ಶಿವಣ ಐತಲ್ ಕೋಟ ಅವರು ಶರತ್ ಅವರು ಪ್ರವೀಣ್ ಮಾರ್ಗೋಳಿ ಇವರೆಲ್ಲರೂ ಕೂಡ ಸಾಥ್ ನೀಡ್ತಾ ಇದ್ದಾರೆ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಸುಮಂತ್ ಹೊಸದಾಣಿಗನ ಸೇರ್ಪಡೆ ಲೇಟ್ ಕಟ್ ಶಾಟ್ ಸುಮಂತ್ ಕೂಡ್ಲಿ ಓಟವನ್ನು ದಾಖಲಿಸಿದ್ರು ಒಂದು ಓಟಗಳ ಪೂರೈಕೆ ಮಾಡಿಕೊಂಡ್ರು ಈ ಹಂತದಲ್ಲಿ ತಂಡ ಮೊತ್ತ 31 ತಲುಪ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನ್ ನೌ ಆಶೀಸ್ಗೆ ಸತ ಚೆಂಡು ಡಾಟ್ ಬಾಲ್ಗಳ ಸೇರ್ಪಡೆ ಬೆಳಗ್ಗೆ ಆರಂಭವನ್ನು ಕಂಡಿರ್ತಕ್ಕಂಥ ಒಂದು ಪಂದ್ಯಾಕೂಟ ಇವತ್ತು 4 ತಂಡಗಳು ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ಮತ್ತೊಂದು ತೀರಾ ದುರ್ಬಲ ಚೆಂಡು ಸಿ ಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರಿ ಬಾರಿ ಆರೋಟಗಳ ಸೇರ್ಪಡೆ ಆಶೀಷ್ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಘನತೆ ಗೌರವಾನ್ವಿತ ಮೊತ್ತ 37 ಚೆಂಡು ಕೊಡಿ ಬಾಲ್ ಕೊಡಿ ಯೂಸ್ ಬಾಲ್ ಕೊಡಿ ಇವರಿನ ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಆಶೀಶ್ ಅಲೆ ಅವರು ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ 37 ತಲುಪಿರತಕ್ಕಂಥ ತಂಡ ಕೂಡ ಮತ್ತೆ ಓಟಗಳು ಬರ್ತಾ ಇಲ್ಲ ಓವರ್ ಮುಕ್ತಾಯವಾಗ್ತಾ ಇದೆ ಎಂಡ್ ಆಫ್ 4 ಅವರ್ಸ್ ಅರ್ಥಾತ್ 24 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 37 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಇದೇ ಗಾಂಧಿ ಮೈದಾನದಲ್ಲಿ 80-90 ದಶಕದ ಆಟಗಾರರು ಸ್ವಲ್ಪ ಮಟ್ಟಿಗೆ ಕ್ರಿಕೆಟಿನ ನಿವೃತ್ತಿ ಹೊಂದಿಕೊಳ್ಳುವ ಹಂತವನ್ನು ಕಾಣುವ ಪ್ರಯತ್ನ ಮಾಡಿದ್ರು ಅವರನ್ನ ಮತ್ತೆ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಆಡಿಸಿದಂತಹ ಏಕೈಕ ಆಟಗಾರರಿದ್ರೆ ಅದು ಸ್ಪೋರ್ಟ್ಸ್ ಕನ್ನಡದ ಪ್ರವರ್ತಕ ಆಗಿದ್ದಂತ ಕೆ ಆರ್ ಕೆ ಆಚಾರ್ಯ 2 40+ ಪಂದ್ಯ ಆಟವನ್ನು ನಡೆಸಿದ್ರು ಈ ಎಲ್ಲ ಆಟಗಾರರು ಕೂಡ ಈ ಒಂದು
ಕುಂದಾಪುರ ಟ್ರೋಫಿಗಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಅಂತಿಮ ಅವರ ಚಾಲ್ತಿಗಾಗಿ ಕಿರಣ್ ಮಟ್ಟು ಅಂತಿಮ ಆರು ಚೆಂಡುಗಳು ಬಾಕಿ ಇದೆ ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್ ಸ್ಕೋರ್ ಮೋಸ್ ಆನ್ 37 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್ ಕೂಡ ಬೀಸುವ ಪ್ರಯತ್ನ ಸುಮಂತ್ ಓಟವನ್ನು ದಾಖಲಿಸ್ತಾ ಇಲ್ಲ ರನ್ಔಟ್ ಗೆ ಬಲಿಯಾಗ್ತಾ ಇದ್ದಾರೆ ತನ್ನ ಮೂಲಕ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡ್ರು ಒಂದೆಡೆ ಆಶೀಶ್ ಬಹಳ ಸುತ್ತಮರ್ತಿ ಒಂದು ಫಾರ್ಮ್ ಅನ್ನು ಕಂಡುಕೊಂಡಿರತಕ್ಕಂತ ಆಟಗಾರ ಇತ್ತ ಮತ್ತೆ ಹೊಸದಾಣಿಗನ ಸೇರ್ಪಡೆ ಸಂಗಮ್ ಕ್ರಿಕೆಟರ್ಸ್ ನ ಪರವಾಗಿ ರಾಜೇಶ್ ಆದಷ್ಟು ಬೇಗ ಬರಬೇಕು ರಾಜೇಶ್ ಅವರು ಕಿರಣ್ ಮಾಟು ಮೊದಲ ಚೆಂಡಲ್ಲಿ ಓಟಗಳು ಬರ್ತಾ ಇಲ್ಲ ರನ್ ಔಟ್ ಗೆ ಹುದ್ದರಿ ಆಘಾತನ ಕಾಣ್ತಾ ಇದೆ ಸ್ಕ್ವೇರ್ ಲೆಗ್ ಮಿಡ್ ವಿಕೆಟ್ ಮತ್ತು ಲಾಂಗ್ ಆಫ್ ಲಾಂಗ್ ಆನ್ ಮತ್ತು ಕವರ್ಸ್ ಈ ರೀತಿಯಾಗಿ ಕ್ಷೇತ್ರರಕ್ಷಣೆ ಹೊರಭಾಗದಲ್ಲಿ ಮಾಡ್ತಾ ಇದೆ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ ಓಟಗಳು ಬರ್ತಾ ಇಲ್ಲ ಜಾಣ್ಮೆ ಎಸೆತವನ್ನ ಕಿರಣ್ ದಾಖಲಿಸಿದ್ರು ಡಾಟ್ ಬಾಲ್ಗಳ ಸಮೇತವಾಗಿ ಅಂತಿಮ ಓವರ್ನಲ್ಲಿ ಇವಾಗ ಒಂದರಿಂದ ಎರಡು ಸಿಕ್ಸರ್ ಬಂದರೂ ಕೂಡ ಅದು ಘನತೆ ಗೌರವಾನ್ವಿತ ಮತ್ತ ಸಂಗಮಕ್ಕೆ ಮತ್ತೆ ಮೂರನೇ ಬಾರಿ ಕಿರಣ್ ಸ್ಲೋವರ್ ಚೆಂಡು ಕನ್ನಿಂಗ್ ಡೆಲವರಿ ಜಾದೂ ನಡೀತಾ ಇದೆ ಕಿರಣ್ ಮಾಟು 38-42 ಪಂದ್ಯದಲ್ಲಿ ಬಹಳಷ್ಟು ಎಸೆಸ್ ಅನ್ನ ಕಂಡಿರತಕ್ಕಂತ ಟರ್ನ್ ಎಸೆತಗಾರ ಕಿರಣ್ ಮಾಟು ಮತ್ತೆ ನಾಲ್ಕನೇ ಬಾರಿ ಇದರ ಮಧ್ಯೆ ಬಹಳಷ್ಟು ಹೊರತಿರುವಿಕೆ ಹೊರಭಾಗಕ್ಕೆ ಚಲಿಸ್ತಾ ಇದೆ ವೈಟ್ ಬಾಲ್ ಅತಿರಿಕ್ತ ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡಂತ ತಂಡ 38ಕ್ಕೆ ತಲುಪ್ತಾ ಇದೆ ಮತ್ತೆ ಕಿರಣ್ ಎಸ್ಕಾರ್ ಭಾಗದಲ್ಲಿ ಇದರ ಮಧ್ಯೆ ವಿಭಿನ್ನ ಶೈಲಿ ಹೊಡೆತ ಡಿಫೈನಲ್ ಭಾಗದಲ್ಲಿ ಒಂದು ಓಟಗಳ ಪೂರೈಕೆ ಮಾಡಿಕೊಂಡ್ರು ಎರಡನೇ ಓಟವನ್ನು ಕೂಡ ಆಶೀಶ್ ಪಡ್ಕೊಳ್ತಾ ಇದ್ದಾರೆ ಈ ಓವರ್ ನಲ್ಲಿ ಯಾವುದೇ ಸಿಕ್ಸರ್ ಬೌಂಡರಿಗೆ ಅವಕಾಶವನ್ನು ಕಿರಣ್ ಮಟ್ಟು ಮಾಡಿಕೊಡ್ತಾ ಇಲ್ಲ ಒಂದು ವೈಡ್ ಬಾಲ್ ಅವಳಿ ಓಟಗಳು ಮಾತ್ರ ಈ ಓವರ್ ನಲ್ಲಿ ದಾಖಲಾತಿನ ಕಾಣ್ತಾ ಇದೆ ಮತ್ತೆ ಬೇಯಿಸುವ ಪ್ರಯತ್ನಗಳು ಶಾರ್ಟ್ ಫೈಲ್ ಬದಲಿ ಒಂದು ಓಟ ಇದರ ಮಧ್ಯೆ ಗೋಡ್ ರಕ್ಷಣ ವೈಫಲ್ಯತೆ ರನ್ಔಟ್ ಮಾಡುವ ಅವಕಾಶ ಬಾರಿ ರನ್ಔಟ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ರಾಜೇಶ್ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಇವಾಗ ಮತ್ತೆ ಹೊಸದಾಂಡಿಗನ ಸೇರ್ಪಡೆ ಕೂಡ ಅಂತಿಮ ಚೆಂಡನ್ನು ಎದುರಿಸಬೇಕಾಗಿದೆ ಆಶೀಶ್ ಅಲೆಬೂರು ನಲವತ್ತೊಂದು ಓಟಗಳು ಅಂತಿಮ ಚೆಂಡು ಯಾರ್ಕ ಲ್ಯಾಂಡ್ ಅಲವರಿ ಮತ್ತೆ ಗ್ರೌಂಡ್ ಶಾಟ್ ಮಿಡ್ವಿಕೆಟ್ ದಾಖಲಾತಿನ ಕಾಣ್ತದೆ ಒಂದು ಓಟ ಎರಡನೇ ಓಟ ಮಾಡ ಪ್ರಯತ್ನ ಬಾರಿ ಡೈರೆಕ್ಟ್ ಟಿಟಿ ಬಾರಿ ಆಶೀಶ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ ಸಂಗಮಿನ ಪರವಾಗಿ ಬಹಳ ಸುತ್ತಮರಿತ ಆಟವನ್ನು ಆಡಿದ್ರು ಇಲ್ಲಿ ಐದು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 42-43 ಓಟಗಳ ಒಂದು ಅವಶ್ಯಕತೆ ಇದೆ ಜಯಕ್ಕಾಗಿ ಜೈ ಶಿವಾಜಿ ಕ್ರಿಕೆಟರ್ಸಿಗೆ ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತಹ ಎರಡು ತಂಡಗಳು ಜರ್ಸಿಯನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ಎಷ್ಟು ಕಲ್ಮಾಡಿ ಮತ್ತು ಲಕ್ಕಿ ಸ್ಟಾರ್ ಕೋಡಿಯ ತಂಡದ ವ್ಯವಸ್ಥಾಪಕರು ಮತ್ತು ನಾಯಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮುಂದಿನ ಪಂದ್ಯಾಟದ ಜರ್ಸಿಯನ್ನು ನೀವು ಪಡ್ಕೊಂಡು ಹೋಗ್ಬೇಕೆನ್ನುವುದಾಗಿ ಕೇಳಿಕೊಂಡು ಇತ್ತ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದೆ ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಳ್ ಕೋಟ
ಧನ್ಯವಾದಗಳು ರಾಘುಮಠಪಾಡಿ newcell.com ಆಶ್ರಯ ನಡೆಯುತ್ತಿರುವಂತಹ ಪರಿಮಿತ ಓವರ್ಗಳ ದಾಂಡು ಚೆಂಡಿನ 16 ತಂಡಗಳ ಹಣ ಹಣಿ ಸಂಘಟಕ ಅಲ್ತಾಫ್ ಕೋಡಿ ವೀಕ್ಷಕರಣಗಾರ ಶರತ್ ಕುಂಭಾಶಿ ನಿರ್ಣಾಯಕ ಪ್ರಶಾಂತ್ ಪ್ರಭು ಸಾರಥ್ಯದ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಮೂರು ದಿವಸಗಳ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ಜಾತ್ರೆ ಕ್ರಿಕೆಟ್ ಕಲಾವ ಕ್ರಿಕೆಟ್ ಹಂಗಾಮ ಕ್ರಿಕೆಟ್ನ ಕಾಶಿ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಶಿವಾಜಿ 12 ಆಟಗಾರ ಬನ್ನಿ ನಿಮ್ಮ ಪ್ಲೇಯರ್ಸ್ ನೇಮ್ ಬೇಕಿಲ್ಲಿ ಒಂದಡೆ ಧೀರಜ್ ಇನ್ನೊಂದಡೆ ನಾನು ಮೊದಲ ಚೆಂಡಿನಲ್ಲಿ ನೋ ಬಾಲ್ ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆ ಕೂಡ ಒನ್ ಪ್ಲಸ್ ತ್ರೀ ನೋ ಬಾಲ್ ಫ್ರೀ ಹಿಟ್ಗೆ ಅವಕಾಶ ಇದೆ ಇಲ್ಲಿ ಎಲ್ಲ ಉಚಿತ ಆದರೆ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಕ್ರಿಕೆಟ್ ಖಚಿತ ಜೈ ಶಿವಾಜಿ ಖಾತೆ ಆರಂಭಗೊಳ್ತಾ ಇದೆ ರಕ್ಷಿತ್ ನಾಂದಳಿಕೆ ಎಸಗಾರಿಕೆಯಲ್ಲಿ ಅಡುವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ ಮತ್ತೆ ಎಸಗಾರಿಕೆ ಭಾಗದಲ್ಲಿ ರಕ್ಷಿತ್ ನಾಂದಳಿಕೆ ಅನುಭವಿ ಎಸಗಾರ ಆರಂಭಿಕ ಹಂತದಲ್ಲಿ ಅಡುವಾಟನ ಮಾಡಿಕೊಳ್ತಾ ಇದೆ ಓಟಗಳನ್ನು ಬಿಟ್ಟುಕೊಡ್ತಾ ಇದೆ ಸಂಗಮ್ ತಂಡದ ಪರವಾಗಿ ಮತ್ತೆ ರಕ್ಷಿತ್ ಧೀರಜ್ಗೆ ಸತ್ತ ಚೆಂಡು ಬಾಳಿಸುವುದು ಮತ್ತು ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಮೊದಲ ಬೌಂಡ್ ದಾಖಲಾಗ್ತಾ ಇದೆ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ದಾನೆ ಧೀರಜ್ ಚಾಲಯೂರು ಫ್ಯಾನ್ಸ್ ಬೆಂಗಳೂರು ರೇಣುಗೌಡ ಸಾರಥ್ಯದ ತಂಡದ ಪರವಾಗಿ ಆಟವನ್ನು ಆಡಬಲ್ಲ ಅಂತ ಆಟಗಾರ ಕೂಡ ಧೀರಜ್ ತಡದ ಮೊತ್ತ ಏಳು ಎಂಟು ಎಂಟು ಬಳಸುತ್ತ ಮತ್ತು ಹೊಡೆತ ಮತ್ತೊಂದು ಬೌಂಡ್ರಿ ನಾಲ್ಕು ಆಟದ ಹೆಚ್ಚುವರಿಯ ಸೇರ್ಪಡೆ ಈ ತನ್ಮಧ್ಯೆ ವಿಶಿಷ್ಟ ರೀತಿಯ ಹೊಡೆತವನ್ನು ಮಾಡುವಂತಹ ಪ್ರಯತ್ನ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಧೀರಜ್ ಖಾತೆಗೆ ಈ ಮುಂಚೆ ಬ್ಯಾಕ್ ಟು ಬ್ಯಾಕ್ ಎರಡು ಬೌಂಡರಿ ಕೂಡ ದಾಖಲಿಸಿದ್ರು ಕೂಡ ತಡೆದ ಮೊತ್ತ ಹದಿಮೂರು ತರ್ಟೀನ್ ಹದಿಮೂರಕ್ಕೆ ನೋ ಲಾಸ್ ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ನಲವತ್ತೆರಡರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ಶಿವಾಜಿ ನಲವತ್ತ ಮೂರರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಕುಂದಾಪುರ ಪರಿಸರದ ಬಲಿಷ್ಠ ತಂಡ ಶಿವಾಜಿ ಜೈ ಶಿವಾಜಿ ಮತ್ತೆ ರಕ್ಷಿತ್ ಧನುಷ್ ಎಸೆತ ಚೆಂಡು ರಿವರ್ಸ್ ಶಾಟ್ ಭರ್ಜರಿ ಹೊಡೆತ ಚೆಂಡು ಸೀಮಾರೇಖಾ ಭಾಗದಲ್ಲಿ ಸಿಕ್ಸ್
ಉತ್ತಮರತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಣ್ತಾ ಇಲ್ಲ ಅಲ್ಲಿ ಪಾರ್ಕಿಂಗ್ ಸ್ಲಾಟ್ನಲ್ಲಿ ಕೆ 51 MC 9085 ಮಾರುತಿ ಶಿಫ್ಟ್ ಕಾರ್ ಇದೆ ಸ್ವಲ್ಪ ಅಲ್ಲಿಂದ ತೆರವುಗೊಳಿಸಬೇಕು ನಮ್ಮ ಅತಿಥಿಗಳು ಅಲ್ಲಿಂದ ತೆರಳ್ತಾರೆ ದಯಮಾಡಿ ಗಮನಿಸಿ ಶಿಫ್ಟ್ ಕಾರ್ ಕೆ 51 MC 9085 ಶಿಫ್ಟ್ ಕಾರ್ ದಯಮಾಡಿ ಅಲ್ಲಿಂದ ವಿಕೆಟ್ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತೆ ಸಕಾರಕ್ಕೆ ಭಾಗದಲ್ಲಿ ರಕ್ಷಿ ರಕ್ಷಿ ಟು ಧನುಷ್ ಉತ್ತಮ ರೀತಿಯ ಒಂದು ಎಸತ ಓಟಗಳು ಬರ್ತಾ ಇಲ್ಲ ಮತ್ತೆ ಡಾಟ್ ಡೆಲಿವರಿ ರಾಜೇಶ್ ಕ್ಷೇತ್ರ ರಕ್ಷಣ ಮಾಡ್ತಾ ಇದ್ದಾರೆ ಓವರ್ನ ಮುಕ್ತ ಮೊದಲ ಓವರ್ನ ಮುಕ್ತ ಆಯ್ತು ಬಳಿಕ ತರದ ಮೊತ್ತ 19 ದಿ ಕಾಂಪ್ಲೀಷ್ ಓವರ್ ನಂಬರ್ 1 ಸ್ಕೋರ್ 19 ವಿಥೌಟ್ ಲಾಸ್ 43 ಇಸ್ ದಿ ಟಾರ್ಗೆಟ್ ಈಗಾಗಲೇ ಈ ಪಂದ್ಯಾರ್ಥ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಜೆಎಸ್ಐ ಮುಖ್ಯನ ಗುರುತಿಸಿಕೊಂಡವರು ಬಹಳಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿರುವಂತವರು ಆದಂತಹ ಶ್ರೀಯುತ ರಾಘವೇಂದ್ರ ಕುಲಾಲ್ ಈಗಾಗಲೇ ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿ ಮುಖ್ಯ ವೇದಿಕೆಯಲ್ಲಿದ್ದಾರೆ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಮತ್ತೊಂದು ಯಶಸ್ವಿ ಪಂದ್ಯಕೂಟ ನವೆಂಬರ್ 16, 17, 18 ಕ್ರಿಕೆಟ್ ಟೆನಿಸ್ ಬಾಲಿನ ಅತಿ ಹೆಚ್ಚಿನ ನಗದು ಬಹುಮಾನ ನೀಡ್ತಾ ಇದೆ 5 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ ಚೇತನ್ ಪಡುಬಿದ್ರೆ ಸಾರಾಥ್ಯದಲ್ಲಿ ಕಡಲ್ ಫಿಶ್ ಟ್ರೋಫಿ ಪಡುಬಿದ್ರೆಯ ಬೋರ್ಡ್ ಅಂಗಣದಲ್ಲಿ ಈ ಪಂದ್ಯಾಟ ಒಂದಡೆಯಲ್ಲಿ ರಾಷ್ಟ್ರೀಯ ತಂಡಗಳು ಭಾಗವಹಿಸ್ತಾ ಇದೆ ಇನ್ನೊಂದೆಡೆಯಲ್ಲಿ ಪಿನ್ಕೋಡ್ ಮಾದರಿಯಲ್ಲಿ ಈ ಪಂದ್ಯಾಟ ಸಾಗುತ್ತದೆ ಎರಡೂ ತಂಡಗಳಿಗೂ ಕೂಡ ಇನ್ನೂ ಕೂಡ ಅವಕಾಶ ಇದೆ ಕೆಲವೊಂದು ಸ್ಲಾಟ್ಗಳು ಇನ್ನೂ ಕೂಡ ಬಾಕಿ ಇದೆ ಆಸಕ್ತರು ಚೇತನ್ ಪಡುಬಿದ್ರೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಒಂದೆಡೆ ಪಿನ್ಕೋಡ್ ಮಾದರಿಯ ಪಂದ್ಯಕೂಟ ಇನ್ನೊಂದೆಡೆ ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟ ಕೂಡ ಇದು ಕಡಲ್ ಫಿಶ್ ಟ್ರೋಫಿ ನವೆಂಬರ್ 16, 17, 18 ಪಡುಬಿದ್ರೆಯಲ್ಲಿ ನಡೀತಾ ಇದೆ 5 ಲಕ್ಷ ಆಕರ್ಷಕ ಟ್ರೋಫಿ ಮತ್ತೆ ಅಂಕಣ ಕುಂದಾಪುರ ಗಾಂಧಿ ಮೈದಾನಕ್ಕೆ ಲೋವರ್ ಫುಲ್ಟಾಸಕ್ ಬಿದ್ದ ಚೆಂಡು ಆಶೀಶ್ ಶಾಲಯೂರು ಎಸೆತ ಚೆಂಡಿಗೆ ಧೀರಜ್ ಅಲಯೂರು ಬಾರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ರಾಷ್ಟ್ರೀಯ ಹದ್ದಾರಿ ಅತ್ತ ಧೀರಜ್ ಹೊಡೆತ ಕುಂದಾಪುರದಿಂದ ಅಲಯೂರಿಗೆ ರವಾನೆ ಚೆಂಡುಗಳು ಸಾಕ್ತಾ ಇದೆ ಜೈ ಶಿವಾಜಿ ಕಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಕ್ಯಾಚ್ ಆಗ ಸಾಧ್ಯತೆ ಇದೆ ಒಂದು ಹುದ್ದರೆ ಪತನವನ್ನು ಕಂಡುಕೊಳ್ತಾ ಇದೆ ಧೀರಜ್ ವಾಪಸಾತಿ ಮೊದಲ ವಿಕೆಟ್ ಅನ್ನು ಕಂಡುಕೊಳ್ತಾ ಇದೆ ಈ ಪಂದ್ಯದ ವೀಕ್ಷಣೆಗಾಗಿ ಬಹಳಷ್ಟು ಕೋಂದಾಪುರ ಪರಿಸರದ ಕ್ರೀಡಾಭಿಮಾನಿಗಳೆಲ್ಲ ಜಮಾಯಿಸ್ತಾ ಇದ್ದಾರೆ ವೇದಿಕೆ ಬಲಭಾಗದಲ್ಲಿ ಚಾಲೆಂಜ್ ಕುಂದಾಪುರದ ಯುವಕರೆಲ್ಲ ಪಂದ್ಯ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂಕಣ ಒಳಭಾಗದಲ್ಲಿ ವಿತೇಶ್ ಸೇರ್ಪಡೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಜೈ ಶಿವಾಜಿ ಮತ್ತೆ ಸಂಗಮ್ ಪಂದ್ಯ ಹಿಡಿತ ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಮತ್ತೆ ಆಶೀಶ್ ಅಲಯೂರು ವೈಟ್ ಬಾಲ್ ಬಲಗುಟ್ಟ ಸಾಕಷ್ಟು ಹೊರಹೊರಳಿಕೆಯನ್ನು ಕಾಡ್ತಾ ಇದೆ ಅಕ್ರಮ ಸೂಚನೆ ನೀಡ್ತಾ ಇದ್ದಾನೆ ಸ್ವರೂಪ್ ತೀರ್ಥಹಳ್ಳಿ ನಿರ್ಣಾಯಕರ ಹುದ್ದೆಯಲ್ಲಿ ಸ್ವರೂಪ್ ತೀರ್ಥಹಳ್ಳಿ ಇನ್ನೊಂದಡೆ ರಾಕು ಕಡೂರು ಬಳಸುತ್ತಮ್ಮ ದೊಡ್ಡ ಬೌಂಡ್ರಿ ದಾಖಲಾಗ್ತಾ ಇದೆ 4 ಕೋಟದ ಹೆಚ್ಚುವರಿಯ ಸೇರ್ಪಡೆ ಆಕಾಶ್ ಅಲಯೂರು ತಂಡದವರು ರೆಡಿ ಇರಬೇಕಾ ಕೇಳಿಕೊಳ್ತಾ ಇದ್ದಾವೆ ಯಾವ ಹಂತದಲ್ಲೂ ಕೂಡ ಮುಂದಿನ ಪದೇ ಆಗುವ ಸೂಚನೆಗಳಿದೆ ರಾಜ ಕೊಡಚ ಮಾಲಕತ್ವದ ಆಕಾಶ ಅಲೆಯೂರು ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ವಿತೇಶ್ ಅಮೀನ್ ಗೋಟ ರಕ್ಷಣೆಯಲ್ಲಿ ಹರಿ ಬೆಂಗಳೂರು ಪವರ್ ಶಾಟ್ ಲೆಗ್ ವಿಭಾಗದಲ್ಲಿ ಚಕ್ರವರ್ತಿಗಳ ಮಾಜಿ ಆಟಗಾರ ಮನೋಜ್ ನಾಯ ಎರಡೋಟದ ಹೆಚ್ಚುವರಿಯ ಸೇರ್ಪಡೆ ಲೆಗ್ ಬಾಯ್ ಅತಿರಿಕ್ತ ಓಟಗಳ ಖಾತೆಗೆ ಎರಡನೇ ಓವರ್ನ ಚಾಲ್ತಿಯಲ್ಲಿ ತಡೆದ ಮೊತ್ತ 32 ಪಂದ್ಯದ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಜೈ ಶಿವಾಜಿ ಕೇವಲ 11 ಓಟದ ಹಿಂದೆ ಇದ್ದಾರೆ
ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ ಮತ್ತೆ ಡಾಟ್ ಡೆಲಿವರಿ ನ್ಯೂ ಸೆಲ್ ಡಾಟ್ ಕಾಮ್ ಅರ್ಪಿಸ್ತಾ ಇದೆ ಕುಂದಾಪುರ ಟ್ರೋಫಿ ಮೂರು ದಿವಸಗಳ ಕ್ರಿಕೆಟ್ ಹಬ್ಬ ಕ್ರಿಕೆಟ್ ಜಾತ್ರೆ ಕ್ರೀಡಾ ಕಲಬ ಕ್ರಿಕೆಟ್ ಹಂಗಾಮದ ಎರಡನೇ ದಿನ ನಿನ್ನೆ ಆರಂಭ ಇಂದು ಮುಂದುವರಿಕೆ ನಾಳೆ ಮುಕ್ತಾಯ ಲೋವರ್ ಡೆಲಿವರಿ ಬಹಳ ಸುತ್ತಮತ್ತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಂಡುಕೊಳ್ತಾ ಇಲ್ಲ ಓವರ್ ನ ಮುಕ್ತಾಯವನ್ನ ಕಾಣ್ತಾ ಇದೆ ಮುಕ್ತಾಯದ ಓವರ್ಗಳ ಸಂಖ್ಯೆ ಏರಿದೆ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 32 ಕೇವಲ 11 ಓಟದ ಅವಶ್ಯಕತೆ ಉಳಿದ 18 ಚೆಂಡುಗಳ ಮುಂದೆ ಸುಲಭದ ಜಯದತ್ತ ಜೈ ಶಿವಾಚಿ इन ओवर बाकी है कोने नीर कुड़सी मत एसगारिके भाग बदलावणे बरता है प्रशांत प्रशांत करावळि उत्तम सत ओटगळु बरता इल्ल बहळ उत्तम एसगारिके भाग मत प्रशांत निन्ने दिनदल्लि नेशन पुरुषि रन औट बहळष्टु ट्रोल आगित्तु कूड इवत्तु मत्तोंदु ट्रोल गे रेडी आग्ता इदाने कुमार कुमार देवाडिग मयूरद कुमार ट्रोल आगो एल्ला अवकाश इदे याकंद्रे डैरेक्ट हिट माडिद्रु कूड ट्रोल आगुत्ते इवत्तु फेसबुक इंस्टाग्राम एल्ला जाम आगुत्ते कूड जय शिवाजी मत्ते प्रशांत इसगारिके भागदल्ले वितेश सत चंड बाल शुत मतलब कवर्स भागदल्ली सुलभद क्याच वितेश उद्दरी नेलकुळ्ता इदे विजयद हादियल्ली स्वल्प तडवरिस्ता इदे जय शिवाजी पंदाटद मोदल कोडिगे नीडिदंतवरु बहुमान नीडिदवरु एवीआर अरविंद वेंकटेश रेड्डी बेंगलूरु परिसर लेदर बॉल नल्ली बहळष्टु पंद्याट आडिद अनुभव हिरियरु कूड अरविंद वेंकटेश रेड्डी अवरिगू हागू धन्यवाद अर्पिसुत्तारे वेबीआर ग्रूप फ्रम बेंगलूरु मुंदिन पंद्यक्कू कूड ए स्टार उप्पुंदुदवरु कूड रेडी इरबेकु अंकण ओळभागदल्लि प्रीतु मत एसगारिके भाग प्रशांत प्रीतु खाते आरंभगोळ्ता इदे शार्ट आगि बिद्द चंडु बहळ उत्तम एसेत रन औट माडुवंत अवकाश बहळ उत्तम प्रयत्नवन्न नंदळिके माड्ता इद्दाने यावदे रीति ओटगळ अवकाशवन्न कंडुकोळ्ता इल्ल प्रशांत शार्ट आगे बिद चंडो राज क्षेत्र रक्षण माता मत ओटद सेर्पड़े बलवंत मन मन के पुरस्कार कर्तने ओट पूरा प्रयत्न पूरकू कूड़ा एर ओटद सेर्पड़े तर मध्य तृतीय नेत्र थर्ड अंपायर मनवियन कंकोलता है बहुत उत्तम प्रयत्न आदू कूड़ा जय शिवाची ಓಟಗಳನ್ನು ಪಡೆದುಕೊಳ್ಳುತ್ತಾ ಇದೆ newsl.com ಅರ್ಪಿಸ್ತಾ ಇದೆ ಕುಂದಾಪುರ ಟ್ರೋಫಿ 16 ತಂಡ 200 ಕ್ಕೂ ಮಿಕ್ಕಿದ ಆಟಗಾರರು 32 ಐಕಾನ್ ಆಟಗಾರರು ಕ್ರಿಕೆಟಿನ ಕಾಶಿ ಕುಂದಾಪುರದ ಗಾಂಧಿ ಮೈದಾನ ತಡೆದ ಮತ್ತೆ 34
ಈ ಒಂದು ಡಿಸಿಷನ್ ಪೆಂಡಿಂಗ್ ಇದೆ ಆಗ ಸ್ಕೋರ್ 34 ಆಗಿದೆ ಔಟೇನೋ ಅಂತ ತೀರ್ಪು ಅಂತಿಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಎರಡು ಆಟಗಾರ ಹೊಂದಾಣಿಕೆ ಕೊರತೆಯನ್ನು ಕಂಡುಕೊಳ್ತಾ ಇದೆ ಈ ಹಂತದಲ್ಲಿ ಮತ್ತೊಂದು ಹುದರ ಆಘಾತವೂ ಕೂಡ ಅಂಕಣ ಒಳಭಾಗದಲ್ಲಿ ಅರ್ಜುನ್ ಸೇರ್ಪಡೆ 34 34 ಇನ್ನೂ ಕೂಡ ಒಂಬತ್ತೋಟದ ಅವಶ್ಯಕತೆ ಮೂರು ಓವರ್ಗಳ ಮುಕ್ತಾಯದ ಬಳಿಕ 34 ಇನ್ನು 12 ಎಸೆತ ಒಂಬತ್ತೋಟದ ಅವಶ್ಯಕತೆ 12 ಬಾಲ್ 9 ರನ್ಸ್ ಸತತ ಹುದ್ದರಿ ಪಡೆದರೆ ಮಾತ್ರ ಪಂದ್ಯಾಟದಲ್ಲಿ ಇನ್ನೂ ಕೂಡ ಅವಕಾಶ ಇದೆ ಸಂಗಮ್ಗೆ ಅಂಕಣ ಒಳಭಾಗದಲ್ಲಿ ಆಶೀಶ್ ಹೊಸ ದಾಂಡಿಗ ಅರ್ಜುನ್ ಸೇರ್ಪಡೆ 12-9 ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಷ ಬದಲಾವಣೆ ಮಾಡ್ತಾ ಇದ್ದಾರೆ ಕೀಪ ಶಾರ್ಟ್ ಥರ್ಡ್ ಮ್ಯಾನ್ ಲೆಗ್ ಸ್ಲೀಪ್ ಪವರ್ ಶಾರ್ಟ್ ಲೆಗ್ ಸೀಲಿ ಮಿಡ್ ಆಫ್ ಕವರ್ ಸ್ಲಾಂಗ್ ಆಫ್ ಲಾಂಗ್ ಆನ್ ಮಿಡ್ ವಿಕೆಟ್ ಪವರ್ ಶಾರ್ಟ್ ಲೆಗ್ ವಿಭಾಗದಂತಹ ಮನೋಜ್ ನಾಯರ್ ಈಗ ಗಲಿ ಅತ್ತ ಚಕ್ರವರ್ತಿ ಮಾಜಿ ಆಟಗಾರ 50ರ ಹರೆಯದ ಚಿರ ಯುವಕ ಮನೋಜ ಉತ್ತಮ ರತೆಯ ಸತ ಓಟುಗಳು ಬರ್ತಾ ಇಲ್ಲ ಡಾಟೆಡ್ ಡೆಲಿವರಿ 11-9 ಪಂದ್ಯ ಕುತೂಹಲಕಾರಿ ಸಾಗ್ತಾ ಇದೆ ರೋಚಕತೆ ಸಾಗ್ತಾ ಇದೆ ರೋಮಾಂಚಕತೆ ಸಾಗ್ತಾ ಇದೆ ನೈಲ್ ಬ್ಯಾಟಿಂಗ್ ಫಿನಿಶ್ ಬರುವ ಸೂಚನೆ ಇದೆ ಬಾಲ್ ಟು ಬಾಲ್ ಮ್ಯಾಚ್ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಕುತೂಹಲಕಾರಿ ಪಂದ್ಯಾಟ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಸಾಗ್ತಾ ಇದೆ ಮತ್ತೆ ಆಶೀಶ್ ಈ ಬಾರಿ ಎಸೆತ ಚೆಂಡು ಬಳಸುತ್ತಾ ಮತ್ತೆ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಎರಡನೇ ಓಟ ಪೂರೈಸದ ಪ್ರಯತ್ನ ಪೂರೈಕೆಯೂ ಕೂಡ 10-7 ಆರಂಭಿಕ ಹಿಡಿತವನ್ನ ಕಂಡಂತಹ ಜೈ ಶಿವಾಜಿ ಮಧ್ಯಮ ಸರದಲ್ಲಿ 2-3 ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಮತ್ತೆ ಪಂದ್ಯಾಟ ಹಿಡಿತ ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಆರಂಭಕ್ಕೆ ಹಿಡಿತ ಸಡಿಲವಾದಂತಹ ಸಂಗಮ್ ಮಧ್ಯಮ ಹಂತದಲ್ಲಿ ಹಿಡಿತ ಸ್ವಲ್ಪ ಮಟ್ಟಿಗೆ ಉತ್ತಮ ರೀತಿಯಲ್ಲಿ ಕಂಡುಕೊಳ್ತಾ ಇದೆ ಉತ್ತಮ ರೀತಿಯ ಸತ ಬೀಸುವ ಪ್ರಯತ್ನ ಆದಷ್ಟು ಬೇಗನೆ ಪಂದ್ಯ ಮುಗಿಸು ಇರಾದೆ ಬ್ಯಾಟ್ಸ್ಮನ್ ಕಾಣ್ತಾ ಇದ್ದಾರೆ 9-7 ಒಂದೊಂದೇ ಓಟವನ್ನು ಮಾಡಿದ್ರು ಇನ್ನೂ ಕೂಡ ಅವಕಾಶ ಇದೆ ಜೈ ಶಿವಾಜಿಗೆ ಹೊಡೆತ ವಿಫಲತೆ ಆದರೆ ಸಂಗಮ್ಗೆ ಅವಕಾಶ ಇದೆ ಮತ್ತೆ ಆಶೀಶ್ ಸ್ವಲ್ಪ ಕ್ಷೇತ್ರಕ್ಷ ಬದಲಾವಣೆ ಮಾಡ್ತಾ ಇದ್ದಾರೆ ಈ ಮುಂಚೆ ಫಾರ್ವರ್ಡ್ ಶಾರ್ಟ್ ಲೆಗ್ ವಿಭಾಗದಂತ ಮನೋಜ್ ಪಾಯಿಂಟ್ಗೆ ಬಂದರು ಈಗ ಅವರು ಈಗ ಸಿಲಿ ಮಿಡ್ ಆಫ್ ವಿಭಾಗ ಅಂತ ಬರ್ತಾ ಇದ್ದಾನೆ ಫಾರ್ವರ್ಡ್ ಶಾರ್ಟ್ ಲೆಗ್ಗೆ ಕರಾವಳಿ ಪ್ರಶಾಂತ್ ಬರ್ತಾ ಇದ್ದಾನೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಳ ಶುತ್ತ ಮತ್ತು ಹೊಡೆತ ಪಾಯಿಂಟ್ ಭಾಗ ತಳ್ಳಿದ್ರು ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಮಂಗಳೂರು ಹರಿ ಕ್ಷೇತ್ರ ರಕ್ಷಣೆ 8-6 ಓಟದ ಅವಶ್ಯಕತೆ ಕೈಯಲ್ಲಿದ್ದ ಪಂದ್ಯ ಜೈ ಶಿವಾಜಿ ಸ್ವಲ್ಪ ಮಟ್ಟಿಗೆ ಕಷ್ಟ ಮಾಡ್ಕೊಳ್ತಾ ಇದೆ ಕೈಯಲ್ಲಿಲ್ಲದ ಪಂದ್ಯ ಸಂಗಮ್ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಕ್ರಿಕೆಟ್ ಅದೃಶ್ಯದ ಆಟ ಎರಡು ತಡ ಸಮಾನ ಅವಕಾಶ ಇದೆ 50-50 ಚಾನ್ಸಸ್ ಇದೆ ವಿಜಯಲಕ್ಷ್ಮಿ ಮಾತ್ರ ಚಂಚಲೆ ಮತ್ತೆ ಆಶೀಶ್ ಸ್ವಲ್ಪ ಕ್ಷೇತ್ರಕ್ಷ ಬದಲಾವಣೆ ಮಾಡ್ತಾ ಇದ್ದಾರೆ ಸಿಲಿಮೆಡ ಫೇವಾದಂತಹ ಮನೋಜ್ ಈಗ ಶಾರ್ಟ್ ಕವರ್ ಅತ್ತ ಮನೋಜಿಗೆ ಬಹಳಷ್ಟು ಬದಲಾವಣೆ ಈ ತರಮದಲ್ಲಿ ಬಹಳ ಶುತ್ತ ಮತ್ತು ಹೊಡೆತ ಅಷ್ಟೊಂದು ಕ್ಷೇತ್ರ ಕ್ಷಣಕ್ಕೆ ಕೂಡ ಒಂದು ಓಟದ ಸೇರ್ಪಡೆ ಅವಳಿ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ
ಏಳು ಎಸೆತ ನಾಲ್ಕು ಓಟದ ಅವಶ್ಯಕತೆ. ಫೀಲ್ಡರ್ ಚೇಂಜ್ ಆಗ್ತಾ ಇದ್ರೆ ಇತ್ತ ಬ್ಯಾಟ್ಸ್ಮನ್ ಕೂಡ ಅದೇ ಪ್ಲೇಸ್ಮೆಂಟ್ ಅನ್ನು ಹೊಡಿತಾ ಇದ್ದಾನೆ. ಬಹಳ ಸುತ್ತಮರ್ತಿ ಆಟವನ್ನು ಅಲ್ಲಿ ಈಗ ದಾಂಡಿಗರು ನಿರ್ವಹಿಸ್ತಾ ಇದೆ. ಅಂತಿಮ ಹಂತದಲ್ಲಿ ಅರ್ಜುನನ ಆಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಉತ್ತಮರ್ತಿ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯ ಓವರ್ಗಳ ಸಂಖ್ಯೆ ನಾಲ್ಕು. ದ ಕಂಪ್ಲೀಷನ್ ಓವರ್ ನಂಬರ್ ಫೋರ್, ಸ್ಕೋರ್ 39. ಅಂತಿಮ ಆರಕ್ಕೆ ನಾಲ್ಕು, ಆರು ಚೆಂಡು ನಾಲ್ಕು ಓಟ. ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ತಲುಪುವ ಎಲ್ಲ ಅವಕಾಶಗಳು ಕೂಡ ಇದೆ. ಕುಂದಾಪುರ ಟ್ರೋಫಿ ಬಹಳಷ್ಟು ವೈಭವೋಪೇತವಾಗಿ ಸಾಗ್ತಾ ಇದೆ. ಕ್ರಿಕ್ಸ್ ಈ ಪಂದ್ಯಾಟದ ನೇರ ಲೈವ್ ಅಪ್ಡೇಟ್ ಅನ್ನು ಮಾಡ್ತಾ ಇದೆ. ಮುಂದಿನ ಪಂದ್ಯ ನಾಲ್ಕು ವರದಾಗಿರ್ತದೆ. ಭಾಗವಹಿಸುವ ತಂಡಗಳು ಕೂಡ ಗಮನಿಸಿ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ಸಂಘಟ ನಿರ್ಧಾರದಂತೆ ಓವರ್ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಆಗ್ತಾ ಇದೆ. ಆಕಾಶ್ ಅಲೆಯವರು ಆಟಗಾರ ರೆಡಿ ಇರಬೇಕು. ನಾಣ್ಯ ಚಿಮ್ಗೆ ಕೂಡ ಅವರು ಇತ್ತ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಆರು ಎಸೆತ ನಾಲ್ಕು ಓಟದ ಅವಶ್ಯಕತೆ. ಸಿಕ್ಸ್ ಬಾಲ್ಸ್ ಫೋರ್ ರನ್ಸ್. ಪಂದ್ಯ ಆದಷ್ಟು ಶೀಘ್ರ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರತಿ ಒಂದು ತಂಡಕ್ಕೆ 22 ನಿಮಿಷ ಇರುತ್ತೈತೆ ಐದು ಓವರ್ನಲ್ಲಿ. ಈಗಾಗಲೇ ಸಮಯ ಮೀರ್ತಾ ಇದೆ. ಭಾಗವಹಿಸುವ ತಂಡಗಳು ಕೂಡ ಗಮನಿಸಿ ಪದೇ ಪದೇ ಪ್ಲೇಸ್ಮೆಂಟನ್ನು ಬದಲಾವಣೆ ಮಾಡ್ತಾ. ಒಂದಡೆ ಹರಿ, ಒಂದಡೆ ಮನೋಜ, ಒಂದು ಕಿರಿತಲೆ, ಒಂದು ಹಿರಿತಲೆ. ಸಮಯ ವ್ಯಯ. ಆರೋಗ್ಯ ನಾಲ್ಕು, ಹರಿ ಎಸೆಗಾರಿಕೆ ಭಾಗದಲ್ಲಿ. ಹರಿ ಎಸಗಾರಿಕೆ ಭಾಗದಲ್ಲಿ ಆರು ಚೆಂಡು ನಾಲ್ಕು ಓಟ. ಅಂತಿಮ ಹಂತದಲ್ಲಿ ಪಂದ್ಯ ಕುತೂಹಲಕಾರಿ ಘಟ್ಟ ತಲುಪ ಎಲ್ಲ ಅವಕಾಶಗಳು ಕೂಡ ಇದೆ. ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಅವಳಿ ಓಟ ಪೂರೈಸುವಂತ ಪ್ರಯತ್ನದಲ್ಲಿ ಕೂಡ ಎರಡೋಟದ ಪೂರೈಕೆಯಲ್ಲಿ ಜೈ ಶಿವಾಜಿ. ಐದು ಎಸತ ಕೇವಲ ಎರಡು ಓಟದ ಅವಶ್ಯಕತೆ. ಮತ್ತೆ ಪಂದ್ಯ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಜೈ ಶಿವಾಜಿ. ರಘು ಟಿಟಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ಕೇವಲ ಒಂದೋಟದ ಅವಶ್ಯಕತೆ. ನಾಲ್ಕು ಎಸತಗಳ ಮುಂದೆ ಒಂದೆಡೆ ಪ್ರಖರ ಬಿಸಿಲು ಬರ್ತಾ ಇದೆ. ಸೂರ್ಯನ ಸಿಡಿ ಬಿಸಿಲು ಎಲ್ಲ ರಘು ಟಿಟಿ ಶಿರವನ್ನು ಕಾಡ್ತಾ ಇದೆ. ಸ್ವಲ್ಪ ಟೆನ್ಷನ್ ಈಗ ಫ್ರೀ ಆಗ್ತಾ ಇದ್ದಾನೆ ರಘು. ಉತ್ತಮ ರೀತಿಯ ಸತ ರನ್ ಔಟ್ ಮಾಡುವಂತ ಅವಕಾಶ, ರನ್ ಔಟ್ ಮಿಸ್ ಆಗ್ತಾ ಇದೆ. ತನ್ಮೂಲಕ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ ಜೈ ಶಿವಾಜಿ. ಅಭಿನಂದನೆ ಅರ್ಪಿಸ್ತಾ ಇದ್ವೆ. ಮುಂದಿನ ಪಂದ್ಯ ಟಾಸ್ಗಾಗಿ ಜೈ ಶಿವಾಜಿ ವರ್ಸಸ್ ಆಕಾಶ್ ಅಲೆಯೂರು ಕ್ಯಾಪ್ಟನ್ ಇಂತ ಬರಬೇಕು. ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ರಾಘವೇಂದ್ರ ಕುಲಾಲ್. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ರು, ಜೆ ಸಿ ಅಂತಹ ಕಾರ್ಯಕ್ರಮದಲ್ಲಿ ಕೂಡ ತೊಡಗಿಸಿಕೊಂಡ್ರು.
ಕ್ರೀಡಾ ಪ್ರೋತ್ಸಾಹಕರು ನಗುಮುಖದ ಸೇವೆ ಶ್ರೀಯುತ ರಾಘವೇಂದ್ರ ಕುಲಾಲ್ ಅವರು ನಮ್ಮ ವೇದಿಕೆ ಅಂತ ಬರಬೇಕು ಈ ಪ್ರಶಸ್ತಿ ನೀಡಬೇಕು ಅವರು ಈ ಪ್ರಶಸ್ತಿಯನ್ನ ಧೀರಾಜ್ ಅಲೆಯೂರು ಮ್ಯಾರಥಾನ್ ಮ್ಯಾಚ್ ಗೋಸ್ ಟು ಧೀರಾಜ್ ಧೀರಾಜ್ ಅಲೆಯೂರು ಅವರಿಗೆ ರಾಘವೇಂದ್ರ ಕುಲಾಲ್ ಅವರು ಕುಂದಾಪುರ ಜೆಸಿಐ ಅಧ್ಯಕ್ಷರು ಕೂಡ ರಾಘವೇಂದ್ರ ಕುಲಾಲ್ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ನೀಡ್ತಾ ಇದ್ದಾರೆ ಅವರು ಧೀರಜ್ ಅಲೆಯೂರು ಫ್ರೆಂಡ್ಸಿನ ಆಟಗಾರರಾಗಿ ಬಹಳಷ್ಟು ಹೆಸರನ್ನು ಮಾಡಿದಂತಹ ಧೀರಜ್ ಅಲೆಯೂರು ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ನಮ್ಮ ರಾಘವೇಂದ್ರ ಕುಲಾಲ್ ಅವರು ನೀಡ್ತಾ ಇದ್ದಾರೆ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲೂ ಕೂಡ ತೊಡಗಿಸಿಕೊಂಡವರು ಅವರನ್ನು ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಸಂಘಟಕರ ಪರವಾಗಿಯೂ ಕೂಡ ಸಂಘಟಕರು ಅವರಿಗೆ ಒಂದು ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಶ್ರೀಯುತ ರಾಘವೇಂದ್ರ ಕುಲಾಲ್ ಅವರಿಗೆ ಟಾಸ್ ಪ್ರಕ್ರಿಯೆಗೋಸ್ಕರ ಕರೀತಾ ಇದ್ದಾವೆ ಎರಡೂ ತಂಡಗಳಿಗೆ ಟಾಸ್ ಪ್ರಕ್ರಿಯೆ ಈಗಾಗಲೇ ಕುಂದಾಪುರ ಗಾಂಧಿ ಮೈದಾನಕ್ಕೆ ಮ್ಯಾಡಿ ಆಗಮಿಸ್ತಾ ಇದ್ದಾನೆ ಫ್ರೆಂಡ್ಸಿನ ಮತ್ತೊರು ಅನುಭವಿ ಆಟಗಾರ ಮ್ಯಾಡಿ ಮ್ಯಾಡಿ ಹೋದಲ್ಲೆಲ್ಲ ಜನಸಾಗರ ಮ್ಯಾಡಿ ಹೋದಲ್ಲೆಲ್ಲ ಬ್ಯಾಟ್ ಸೇಲ್ ಶ್ರೀಯುತ ಈಗ ಟಾಸ್ ಪ್ರಕ್ರಿಯೆಯನ್ನು ಆದಷ್ಟು ಶೀಘ್ರ ಮುಂದುವರಿಸಿ ನಾಲ್ಕು ಓವರ್ಗಳ ಪಂದ್ಯ ಇರ್ತದೆ ಜೈ ಶಿವಾಜಿ ವಾಸಸ್ ಆಕಾಶ್ ಅಲಿಯೂರು ವೆಂಕಟ್ ವಾಸಸ್ ಧೀರಜ್ ಈಗ ನಮ್ಮ